ನನಗೆ ತುಂಬಾ ಖುಷಿ. ನಾನು 1 ಮಿಲಿಯನ್ ಆದ ಲೆಕ್ಕದಲ್ಲಿ ನನ್ನ ಹಸ್ಬೆಂಡ್ ಏನು ಕೂಡ ಗಿಫ್ಟ್ ಕೊಟ್ಟಿರಲಿಲ್ಲ ನನಗೆ. ಹಾಗೆ ಅವರು ಹೇಳಿದ್ರು ಎರಡು ಸರ್ಪ್ರೈಸ್ ಉಂಟು ಅಂತ ಹೇಳಿ. ಏನಂತ ನನಗೆ ಗೊತ್ತಿಲ್ಲ. ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಹೊರಡ್ಲಿಕ್ಕೆ ಹೇಳಿದ್ದಾರೆ, ಫ್ಲೈಟ್ ಕೂಡ ಇದ್ದಾಳೆ. ನಾವೆಲ್ಲರೂ ಹೋಗ್ತೀವಿ ಅಂತ ಫಸ್ಟಿಗೆ ನಮಗೆ ವ್ಯಾಕ್ಸಿನ್ ತಗೊಳ್ಳಿಕ್ಕುಂಟು. ವ್ಯಾಕ್ಸಿನ್ ಆಗಿ ಆಮೇಲೆ ಎರಡು ಸರ್ಪ್ರೈಸ್ ಉಂಟಂತೆ. ನೋಡ್ಬೇಕು ಏನು ಸರ್ಪ್ರೈಸ್ ಕೊಡ್ತಾರೆ ಹಸ್ಬೆಂಡ್ ಅಂತ ಹೇಳಿ. ತುಂಬಾ ಖುಷಿ ಆಗ್ತಾ ಉಂಟು. ಅವ್ರು ಸರ್ಪ್ರೈಸ್ ಕೊಡುವಾಗ ಯಾವಾಗಲೂ ಸ್ವಲ್ಪ ಒಳ್ಳೇದಿರುತ್ತೆ, ಯುನಿಕ್ ಆಗಿರುತ್ತೆ. ಹಾಗೆ ಎನಿಸಿದ್ದೀನಿ ನಾನು. ನೋಡೋಣ ಏನು ಚೆನ್ನಾಗಿ ಡ್ರೆಸ್ ಮಾಡಿಲ್ಲ ಬಾ ಅಂತ ಹೇಳಿದ್ರು, ಹಾಗೆ ಹಾಕ್ತಾ ಇದ್ದೀನಿ. ಹಾಗೂ ನೆಕ್ಸ್ಟ್ ವ್ಯಾಕ್ಸಿನ್ ತಗೊಳ್ಳಿ ಕೊಟ್ಟಲ್ಲೋ, ಹಾಗಾಗಿ ಸ್ವಲ್ಪ ಲೂಸ್ ಇರುವಂಥದ್ದೇ ಹಾಕಬೇಕು. ಹಾಗೆ ಡ್ರೆಸ್ಸನ್ನು ಚೂಸ್ ಮಾಡಿಟ್ಟಿದ್ದೀನಿ, ಇನ್ನು ಹೊರಡ್ತೀನಿ. ನೋಡೋಣ ಏನು ಸರ್ಪ್ರೈಸ್ ಅಂತ ಹೇಳಿ. ತುಂಬ ಖುಷಿ ಆಗ್ತಾ ಉಂಟು ನನಗೆ. ನಾನು ಈ ಡ್ರೆಸ್ಸನ್ನು ಹಾಕ್ತಾ ಇದ್ದೀನಿ. ಓಕೆ, ನಾನು ಹೊರಟಿದ್ದೀನಿ. ನನ್ನ ಹಿಂದೆ ಇದ್ದಾರೆ ಮಂಗಗಳು, ಪುನೀತಾ ಇದ್ದಾರೆ, ಎಲ್ಲರೂ ಹೋಗ್ತೀವಿ ನಾವು. ಏನ್ ಸರ್ಪ್ರೈಸ್ ನೋಡೋಣ. ಎಂತ ಸರ್ಪ್ರೈಸ್ ಹೇಳಿ ನಾವು ಈವಾಗ ನಮ್ಗೆ ಇದ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಫ್ಲೈಟ್. ಎಕ್ಸೈಟೆಡ್. ಸರ್ಪ್ರೈಸ್ ನಂಗೆ, ಸರ್ಪ್ರೈಸ್ ನಿಮ್ಗೆ, ಸರ್ಪ್ರೈಸ್ ನಂಗೆ ಕೂಡ. ಎಲ್ಲರಿಗೆ ಅದಂತ ಇಗೋ ಇಗೋ ನಂಜಿ 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 ನಿಮಗೆ 10 ರೂಪಾಯಿ ಚಾಕ್ಲೇಟ್, ಅವಳಿಗೆ 1 ರೂಪಾಯಿ ಚಾಕ್ಲೇಟ್. ಆಯ್ತಾ, 1 ರೂಪಾಯಿ ಚಾಕ್ಲೇಟ್ ಸಿಗಲ್ಲ. ಸಿಗುತ್ತೆ, ಯಾರು ಹೇಳಿದ್ ಸಿಗಲ್ಲ ಅಂತ? ಎಂತ ಸರ್ಪ್ರೈಸ್ ಹೇಳಿ, ಹೇಳಿದಲ್ಲ ಅಷ್ಟೇ. ನಿಮ್ಮಿಬ್ರನ್ನ ಮೀನಿಗೆ ಧಕ್ಕೆ ಹೋಗಿ ಬಿಟ್ಟು ಬರ್ತೀನಿ. ಅದು ಅಮ್ಮನಿಗೆ ಬಿಡ್ಬೇಕು. ಹೌದು, ನಮಗೆ ಅಮ್ಮನಿಗೆ ಇಷ್ಟ. ಓಕೆ ಹೋಗೋಣ. ಹೋಗೋ, ಅಲ್ಲಿ ಪಜ್ಜು ಗಾಯ್ತಾ ಇದ್ದಾನೆ. ವ್ಯಾಕ್ಸಿನ್ ತಗೊಳ್ತಲ್ಲ. ಹೇಳಿದೀನಿ, ಫಸ್ಟ್ ವ್ಯಾಕ್ಸಿನ್ ಫಸ್ಟಿಗೆ ನೋವು ಕೊಡ್ತಾರಂತೆ, ಆಮೇಲೆ ಖುಷಿ ಕೊಡ್ತಾರಂತೆ. ನೋಡೋಣ ಏನಂತೇಳಿ. ಫಸ್ಟ್ಗೆ ಇವಾಗ ನಾನು ಅವಾಗಲೇ ಹೇಳಿದಾಗೆ ವ್ಯಾಕ್ಸಿನ್ಗೆ ಹೋಗ್ತಾ ಇದ್ವಿ. ಪಜ್ಜು ಹಾಗೂ ಲೆವಿಟನ್ ಅಲ್ಲಿ ಆಲ್ರೆಡಿ ತಗೊಂಡಾಗಿದೆ ವ್ಯಾಕ್ಸಿನ್, ಅವರಲ್ಲೇ ನಿಂತಿದ್ದಾರೆ. ಇನ್ನು ನಾನು ಮತ್ತು ನನ್ನ ಹಸ್ಬೆಂಡ್ ತಗೊಳ್ಳಿಕ್ಕುಂಟು, ಫ್ಲೆವಿಟನ್ದು ಆಗಿದೆ. ಮತ್ತೆ ಇನ್ನೂ ಇಬ್ಬರಿಗೆ ಇಲ್ಲ ಅವರಿಗೆ ವ್ಯಾಕ್ಸಿನ್, ಅಂದರೆ ಮಕ್ಕಳೆಲ್ಲ ಸಣ್ಣ, ಹಾಗೆ ಅವರಿಗಿಲ್ಲ. 18 ವರ್ಷ ಆಗಬೇಕು, 18 ವರ್ಷ ತುಂಬಲಿಲ್ಲ ಎರಡು ಕೋನಗಳಿಗೆ. ಹಾಗೆ ಅವರಿಗೆ ನೆಕ್ಸ್ಟ್. ಓಕೆ, ವ್ಯಾಕ್ಸಿನ್ ತಗೊಳ್ಳಿಕ್ಕೆ ನಾವು ವೆನ್ಲಾಕ್ ಹಾಸ್ಪಿಟಲ್ ಹತ್ರ ಬಂದಿವೆ. ವೆನ್ಲಾಕ್ ಹಾಸ್ಪಿಟಲಲ್ಲಿ ಅಲ್ಲ, ಆದರೆ ಹಿಂದ್ಗಡೆ ಆಯುಷ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಂಟು, ಅಲ್ಲಿ ನಿಮಗೆ ವ್ಯಾಕ್ಸಿನ್ ಸಿಗುತ್ತೆ, ಯಾವಾಗಲೂ ಸಿಗುತ್ತೆ, ನೀವು ಅಲ್ಲಿ ಹೋಗ್ಬೋದು. ನೋಡಿ, ಇಲ್ಲಿ ಸಿಗೋದು ವೆನ್ಲಾಕ್ ಆಯುಷ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಇಲ್ಲಿ ನಿಮಗೆ ವ್ಯಾಕ್ಸಿನ್ ಸಿಗುತ್ತೆ, ಯಾವಾಗ ಹೋಗಿ ನೀವು ತಗೊಳ್ಬೋದು. ತುಂಬ ರಶ್ ಕೂಡ ಇರೋದಿಲ್ಲ, ಹಾಗಾಗಿ ಯಾರಾದರೂ ತಗೊಳ್ಳದಿದ್ದರೆ ಇಲ್ಲಿ ನೀವು ತಗೊಳ್ಬೋದು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ವಿ ನಾವು ಒಳಗಡೆ. ಯಾಕೆ ಇಲ್ಲಿಗೆ ಹೋಗ್ಲಿಕ್ಕೆ ಬೇಡವಾ? ಟಿಕೆಟ್ಗೆ ಮತ್ತೆ ಕೊನೆ. ಓಕೆ, ನಾವು ಇವಾಗ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಯಾಕೆ ಏನು ನಮ್ಗೆ ಗೊತ್ತಿಲ್ಲ, ಇಳಿರಿ ಅಂತ ಹೇಳಿದ್ದಾರೆ. ಎಲ್ಲರೂ ಇಳಿದಿದ್ದೀವಿ, ಇಳಿದು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ನೋಡಿ ಇರ್ಬೋದು, ನಮಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಬಿಡ್ತಾರಂತೆ. ಓಕೆ, ಇವಾಗ ನಮಗೆ ಟಿಕೆಟ್ ಕೌಂಟರ್ ಹತ್ರ ತಗೊಂಡು ಬಂದಿದ್ದಾರೆ. ಯಾಕೆ, ಏನು, ಎಲ್ಲಿಗೆ, ಏನಾಗ್ತಾ ಇದೆ, ಏನು ಕೂಡ ನಮಗೆ ನಿಜವಾಗಲೂ ಗೊತ್ತಿಲ್ಲ. ನಾವೆಲ್ಲರೂ ಫುಲ್ ಕನ್ಫ್ಯೂಸಲ್ಲಿ ಇದ್ದೀವಿ, ಒಬ್ಬರಿಗೊಬ್ಬರು ನೋಡ್ಕೊಂಡಿದ್ದೀವಿ.
ಆದರೆ ನನ್ನ ಹಸ್ಬೆಂಡ್ ಟಿಕೆಟ್ ಅಲ್ಲಿ ಟ್ರೈನ್ ಬರುವ ಟೈಮಿಂಗ್ ನೋಡ್ತಾ ಇದ್ದಾರೆ, ಎಲ್ಲಿ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿಗೆ ಏನು ಅಂತ ಏನು ಗೊತ್ತಿಲ್ಲ. ನೋಡಿ ಅವರೊಬ್ಬರೇ ನೋಡ್ತಾ ಇದ್ದಾರೆ, ನಾವು ಒಬ್ರಿಗೊಬ್ರು ನಮ್ಮ ಮುಖ ನೋಡ್ಕೊಂಡಿದ್ದೀವಿ. ಏನೋ ಫಾರ್ಮ್, ಅದು ಫಾರ್ಮ್ ಉಂಟು ನೋಡಿ ಫಿಲ್ಅಪ್ ಮಾಡಲಿಕ್ಕೆ, ಅದನ್ನು ಫಿಲ್ ಮಾಡ್ತಾ ಇದ್ದಾರೆ. ನಾನು ಎಣಿಕ್ತಾ ಇದ್ದೀನಿ ಎಲ್ಲಿಗೆ ಎಲ್ಲಿಗೆ ಅಂತ ಹೇಳಿ ಬರೀತಾ ಇದ್ದಾರೆ. ಏನೋ ನೋಡೋಣ ಎಲ್ಲಿಗೆ ಏನಂತ ಹೇಳಿ, ಏನಾದರೂ ಗೊತ್ತಾದರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಖುಷಿಯಲ್ಲಿದ್ದೀನಿ ಮಾತ್ರ, ಎಲ್ಲೋ ದೊಡ್ಡ ಸರ್ಪ್ರೈಸ್ ಕೊಡ್ತಾರಂತ ನನಗೆ ಗೊತ್ತಾಗಿದೆ. ಓಕೆ, ರೈಲ್ವೆ ಸ್ಟೇಷನ್ ತಿರುಗಿ ಆಯಿತು. ಇವಾಗ ಫಾರಂ ಮಾಲಿಗೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಕೂಡ ಏನು ಐಡಿಯಾ ಇಲ್ಲ ನನಗೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ. ನೋಡೋಣ ನಿಮ್ಮ ಜೊತೆ ಎಲ್ಲವನ್ನು ನಾನು ಶೇರ್ ಮಾಡ್ತೀನಿ. ಓಕೆ, ನಾವು ಇವಾಗ ಫಾರಂ ಮಾಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದಾರೆ ನನಗೆ ಐಡಿಯಾ ಇಲ್ಲ, ಏನಾದರೂ ಶಾಪಿಂಗ್ ಇರಬಹುದು ಅಷ್ಟೇ. ಎಂತ ಶಾಪಿಂಗ್? ಯಾವಾಗಲೂ ಶಾಪಿಂಗ್ ಅಂತ. ಮತ್ತೆ ಯಾಕೆ ಕರ್ಕೊಂಡು ಬಂದ್ರೆ? ನನಗೆ ಒಂದು ಶೂ ತಗೊಳ್ಳಿ. ಶೂ ಅಂತೆ ಒಂದು ಸರ್ಪ್ರೈಸ್ ನನಗೆ ಸಿಕ್ತು, ತುಂಬಾ ಖುಷಿ ಆಯ್ತು ನನಗೆ ಅದು ಸರ್ಪ್ರೈಸ್ ನೋಡಿ. ಅದೇನಂತ ಹೇಳಿ ನಾನು ಆಮೇಲೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇವಾಗ ಇಲ್ಲಿ ಸೆಕೆಂಡ್ ಸರ್ಪ್ರೈಸ್ ಗೆ ಕರ್ಕೊಂಡ್ ಬಂದ್ರೆ ಅವ್ರಿಗೆ ಶೂ ತಕೊಳ್ಳಿಕ್ಕೆ ನನ್ಗೆ ಗೊತ್ತಿಲ್ಲ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ನಾವೆಲ್ಲರೂ ಕೂಡ ತುಂಬ ಖುಷಿಯಲ್ಲಿದ್ದೀವಿ, ಯಾಕೆಂದರೆ ಒಂದು ಸರ್ಪ್ರೈಸ್ ಏನಂತ ನಂಗೆ ಗೊತ್ತಾಯ್ತಲ್ವಾ. ಹಾಗಾಗಿ ಇಲ್ಲಿ ಕೂಡ ಅದಕ್ಕೆ ಶಾಪಿಂಗ್ ಕರ್ಕೊಂಡು ಬಂದಿದ್ದಾರೆ ಅಂತ ಎನಿಸ್ತೀನಿ ನಾನು. ಯಾಕೆಂದರೆ ಅವ್ರ ಮುಂದೆ ಹೋಗ್ತಾ ಇದ್ದಾರೆ, ನಾವೆಲ್ಲರೂ ಹಿಂದೆ ಬರ್ತಾ ಇದ್ವಿ. ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಏನು ಅಂತ ಹೇಳಿ ಗೊತ್ತಿಲ್ಲ. ನೋಡಿ ಅಲ್ಲಲ್ಲಿ ನಿಂತ್ಕೊಂಡಿದ್ದೀನಿ ನಾನು ಕೂಡ. ನೋಡೋಣ ಏನಾಗುತ್ತೆ ಅಂತ ಹೇಳಿ ಮುಂದೆ. ಓಕೆ, ಇವಾಗ ನಾವಿದ್ದೀವಿ ಫಾರಂ ಮಾಲಲ್ಲಿ. ಇದರ ಒಳಗೆ ಅವರು ಕರ್ಕೊಂಡು ಹೋಗಲಿಲ್ಲ ಸ್ಪಾರ್ ಒಳಗೆ. ಮುಂದೆ ಹೋಗ್ತಾ ಇದ್ದೀವಿ ನಾವು. ನೋಡಿ ಸ್ಪಾರ್ ಹತ್ರ ಕರ್ಕೊಂಡು ಹೋಗಲಿಲ್ಲ ಅವರು, ಮುಂದೆ ಹೋಗ್ತಾ ಇದ್ವಿ. ಇವಾಗ ಮೇಲ್ಗಡೆ ಹೋಗಿದ್ವಿ. ಮೇಲ್ಗಡೆ ನನ್ನ ಬಟ್ಟೆ ತೊಕೊಳ್ಳೋದು ಉಂಟು ನೋಡಿ, ವೆಸ್ಟ್ ಸೈಡ್ ಅದು ಇದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರಬೇಕು ಮೋಸ್ಟ್ಲಿ. ಯಾಕೆಂದರೆ ಬಟ್ಟೆ ಎಲ್ಲ ಶಾಪಿಂಗ್ ಮಾಡೋದು ನಾನು ಅಲ್ಲಿ ಹೆಚ್ಚಾಗಿ, ಹಾಗಾಗಿ ಅಲ್ಲಿಗೆ ಅಂತ ಎನಿಸ್ತೀನಿ. ನೋಡಿ ಆ ಸೈಡ್ ಉಂಟು, ವೆಸ್ಟ್ ಸೈಡ್ ಅಂತ ಹೇಳಿ. ಓಕೆ, ಇವರು ಸೀದಾ ಮೇಪಲ್ ಸೈಡಿಗೆ ಹೋಗ್ತಾ ಇದ್ದಾರೆ. ಮೇಪಲ್ ಶೋರೂಮಿಗೆ ನೋಡ್ಬೋದು, ಇಲ್ಲೆಲ್ಲ ಐಫೋನ್ ಎಲ್ಲ ಸಿಗುತ್ತೆ ನಿಮಗೆ. ಓ ಮೈ ಗಾಡ್, ನನ್ನ ಖುಷಿಗೆ ಪಾರವೇ ಇಲ್ಲ ಅಂತ ಹೇಳ್ತಾರೆ ನೋಡಿ. ಆ ರೀತಿ ಆಯಿತು, ನನಗೆ ಐಫೋನು ತೆಗಿಸ್ಕೊಡ್ತಾ ಇದ್ದಾರೆ. ಹೊಸತಾಗಿ ಇದು ಬಂದಿದೆ, ಲಾಂಚ್ ಆಗಿದೆ, ಕೇಳದೆ ಕೊಡುವುದು ಅಂತ ಹೇಳ್ತಾರೆ ನೋಡಿ. ದೇವರು ಮಾತ್ರ ಅಂತ ಕೇಳದೆ ಕೊಡೋದು. ಹಾಗೆ ನನ್ನ ಹಸ್ಬೆಂಡ್ ಯಾವಾಗಲೂ ಏನಾದರೂ ಸರ್ಪ್ರೈಸ್ ಕೊಡ್ತಾರೆ, ಒಂದಲ್ಲ ಅವರ ಸರ್ಪ್ರೈಸಲ್ಲಿ ಎರಡೆರಡು ಇರುತ್ತೆ. ಯಾವಾಗಲೂ ಬಂಪರಾಗಿ ಅವರು ಕೊಡೋದು, ತುಂಬ ಖುಷಿ ಆಗ್ತಾ ಉಂಟು ನನಗೆ. ಆದರೆ ಒಂದು ಸೈಡ್ ಬೇಜಾರು ಕೂಡ ಆಯಿತು. ಯಾಕೆ ಗೊತ್ತಾ? ಇಲ್ಲಿ ಸ್ಟಾಕೇ ಇಲ್ಲ, ಇವಾಗ ಹೊಸತಾಗಿ ಲಾಂಚ್ ಆಗಿದೆ ಇದು, ಸ್ಟಾಕ್ ಇಲ್ಲ ಅಂತೆ. ಪ್ರೀ ಬುಕ್ಕಿಂಗ್ ಮಾಡಬೇಕು ನಾವು. ಓಕೆ, ನಾನು ಎರಡು ಸರ್ಪ್ರೈಸ್ ಅಂತ ಹೇಳಿದರು. ಒಂದು ಸರ್ಪ್ರೈಸ್ ನಾನು ಹೇಳಲಿಲ್ಲ, ಒಂದದೇ ನಾವು ಎಲ್ಲಿ ಗೊತ್ತುಂಟ, ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಇವರು ಡೆಲ್ಲಿಗೆ ಟಿಕೆಟ್ ತೆಗೆದ್ರು, ತುಂಬ ಖುಷಿಯಾಯಿತು. 10 ದಿನ ಅಂತ ಎಣಿಸಿದ್ದೀವಿ, ನೋಡಬೇಕು. ಒಂದು ವಾರ ಫುಲ್ಲು ಡೆಲ್ಲಿ ಟೂರ್ ಅಂತೆ ನಮ್ದು, ಅಲ್ಲ ಫ್ಲೈಟಾ? ಖುಷಿಯಾಯ್ತು ನಮಗೆ. ಸುಮಾರು ಟೈಮಿಂದ ನಾವು ಯೋಚನೆ ಮಾಡ್ತಾ ಇದ್ವಿ ಎಲ್ಲಾದರೂ ಹೋಗ್ಬೇಕು ಅಂತ ಹೇಳಿ. ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಹೇಳ್ತಾ ಇದ್ರು ಇವತ್ತು, ಆದರೆ ಒಮ್ಮೆಲೆ ಇವರದ್ದು ಡೆಲ್ಲಿಗೆ ಪ್ಲಾನ್ ಆಯಿತು, ಖುಷಿಯಾಯ್ತು ನಮಗೆ ತುಂಬ. ನೆಕ್ಸ್ಟ್ ಇನ್ನೊಂದು ಐಫೋನ್ ಪ್ರೋ ಮ್ಯಾಕ್ಸ್ 13 ಇವಾಗಷ್ಟೇ ಬಂದಿದ್ದಷ್ಟೇ ಲಾಂಚ್ ಆಗಿದೆ, ಅದನ್ನು ತೆಗಿಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋದ್ರು. ಆದರೆ ಅದು ನಾವು ಪ್ರೀ ಬುಕ್ ಮಾಡಬೇಕು. ಹೌದು, 1 TB ಅಂದ್ರೆ ಜಾಸ್ತಿ ನಮಗೆ ಬೇಕಿರುತ್ತಲ್ಲ ಮೆಮೊರಿ ಸ್ಪೇಸ್, ಹಾಗಾಗಿ 1 TB ಅವರು ಫುಲ್ ಕೇಳಿ ನೋಡಿದ್ರು. ಆಲ್ ಓವರ್ ಇಂಡಿಯಾದಲ್ಲೇ ಇಲ್ಲ ಅಂತೆ ಸ್ಟಾಕ್. ನೆಕ್ಸ್ಟ್ ಇನ್ನೊಂದು 512 GB ಇದಲ್ಲ, 512 ಅದು ಕೂಡ ಇಲ್ಲ, ನಮ್ಗೆ ಸಿಗ್ಲಿಲ್ಲ. ಹಾಗಾಗಿ ನಾವು ಪ್ರೀ ಬುಕ್ ಮಾಡಿದ್ರು ಇವತ್ತು ಇವರು ನಮಗೆ. ಅಂದ್ರೆ ಸ್ಯಾಟರ್ಡೇ ದಿನ ನಾವು ಡೆಲ್ಲಿಗೆ ಹೋಗ್ತಾ ಇದ್ವಿ,
ಹಾಗೆ ಅದಕ್ಕಿಂತ ಮೊದಲು ಸಿಕ್ಕಿದ್ರೆ ಒಳ್ಳೆದಿತ್ತು ಅಂತ ಹೇಳಿ ಬುಕ್ ಮಾಡಿದ್ದಾರೆ. ನೋಡ್ಬೇಕು ಇವನಿಗೆ ಏನಾಗುತ್ತೆ ಅಂತ ಹೇಳಿ. ಹಾಗೆ ಎರಡು ಕೂಡ ಒಳ್ಳೆ ಸರ್ಪ್ರೈಸ್ ನನಗೆ. ಇದಕ್ಕೆ ಮಿಲಿಯನ್ ಆದ ಲೆಕ್ಕದಲ್ಲಿ ನನ್ನ ಹಸ್ಬೆಂಡ್ ಎರಡು ಸರ್ಪ್ರೈಸ್ ಕೊಟ್ರು. ಆದ್ರೆ ಸರ್ಪ್ರೈಸ್ ನನ್ಗೆ ಒಬ್ಳಿಗೆಲ್ಲ, ಎಲ್ರಿಗೆ ಆಯ್ತು. ಡೆಲ್ಲಿಗೆ ಹೋಗುವಂತದ್ದು ಎಲ್ರಿಗೂ ಖುಷಿ. ಹಾಗೆ ಪಂಜು ನಾನು ಇವರಿಗೆ ದೊಡ್ಡ ಸರ್ಪ್ರೈಸ್ ಆಯ್ತಂತೆ. ಯಾಕೆಂದ್ರೆ ಟ್ರೈನ್ ಅಲ್ಲಿ ಹೋಗ್ತಾ ಇದ್ವಿ ನಾವು, ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದಾರೆ, ಎ ಸಿದ್ದು. ಅದೆಲ್ಲ ನಾನು ನೆಕ್ಸ್ಟ್ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೀನಿ. ಓಕೆ, ಚಲೋ ದಿಲ್ಲಿ. ಚಲೋ ದಿಲ್ಲಿ, ದಿಲ್ಲಿ ದಿಲ್ಲಿ ದಿಲ್ಲಿಗೆ ಹೋಗಿ ಚಿಲ್ಲಿದ್ದೀನಲ್ಲ. ದಿಲ್ಲಿಯಲ್ಲಿ ತುಂಬಾ ಉಂಟು ನಮ್ಗೆ, ಇನ್ನು ನೋಡ್ಬೇಕು ಏನೆಲ್ಲ ತಿನ್ಲಿಕ್ಕೆ, ಶಾಪಿಂಗ್ ಮಾಡ್ಲಿಕ್ಕೆ ಏನೆಲ್ಲ ಎಲ್ಲ ನಾವು ಸರ್ಚ್ ಮಾಡ್ಬೇಕು ಈಗ. ಅಲ್ಲ ಫ್ಲೈಟ್ ನಮ್ದೇನು ಮೇನ್ ಕೆಲ್ಸ ಅದು ಸಾಕು, ಇಡೀ ಸರ್ಚ್ ಮಾಡ್ಬೇಕು ಇವಾಗ ಏನೆಲ್ಲ ಮಾಡ್ಬೇಕು ಹೋಗಿ ಅಂತ ಹೇಳಿ. ಹಾಗೆ ಅಷ್ಟು ದೂರ ಹೋಗೋದು ಫಸ್ಟ್ ಟೈಮ್ ನಾವು, ಅಲ್ಲ ಫಸ್ಟ್ ಟೈಮ್ ಅಲ್ಲ ನಾವು ಅಷ್ಟು ದೂರ ಹೋಗೋದು. ಖುಷಿ ಆಗ್ತಾ ಉಂಟು, ಒಂಥರ ಫೀಲ್ ಆಗ್ತಾ ಉಂಟು, ಏನೋ ಯಾವಾಗ ಬರುತ್ತೆ ಆ ದಿನ ಅಂತ ಹೇಳಿ. ಫಜ್ಜು ಕೂಡ ಬರ್ತಾ ಇದ್ದಾನೆ ನಮ್ ಜೊತೆ. ಹೌದು, ಕೊರೋನಾ ಎಲ್ಲ ಆಗದಿದ್ರೆ ಶಿಮ್ಲಾ ಒಂದು ಹೋಗ್ಬೇಕಂತ ಅವತ್ತು ಎಲ್ಲ ಆಗಿತ್ತು. ಆದ್ರೆ ಅದರಿಂದ ಪ್ಲಾನ್ ಎಲ್ಲ ಲಾಸ್ಟ್ ಇಯರ್ಗಿಂತ ಮುಂಚೆ, ಆದ್ರೆ ಅದೆಲ್ಲ ಹೋಯ್ತು ಪ್ಲಾನ್. ಅಮ್ಮ ಕೂಡ ಬರ್ತಾರೆ ನಮ್ ಜೊತೆ, ಅವ್ರಿಗೆ ಇಷ್ಟ. ಟ್ರೈನ್ ಅಲ್ಲಿ ಆದ್ರೆ ಮಾತ್ರ ಅವ್ರಿಗೆ ಆಗೋದು ಲಾಂಗ್ ಜರ್ನಿ, ಹಾಗಾಗಿ ನಾವು ಇಲ್ಲಿ ಇದು ಪ್ಲಾನ್ ಮಾಡಿದ್ವಿ. ಇಲ್ದ್ರೆ ಚಿಕ್ಕಮಂಗ್ಳೂರ್ ಎಲ್ಲ ಪ್ಲಾನ್ ಇತ್ತು ಇವರದು. ಚಿಕ್ಕಮಂಗ್ಳೂರ್ ಯಾವಾಗ್ಲೂ ನೋಡ್ತಾ ಇದ್ರು. ನಾನು ಎನಿಸಿದ್ರೆ ಚಿಕ್ಕಮಂಗ್ಳೂರೇ ಕರ್ಕೊಂಡು ಹೋಗ್ತಾರೆ. ಒಮ್ಮೆಲೆ ಡೆಲ್ಲಿಗೆ ಕೇಳಿ ಅದು ಶಾಕ್ ಆಯ್ತು ನಮಗೆ. ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಬು ಥ್ಯಾಂಕ್ ಯು. ಓಕೆ, ಇವಾಗ ಮನೆಗೆ ಹೋಗ್ತೀವಿ. ಮನೆಯಲ್ಲಿ ಇನ್ನು ಊಟ ಆಗ್ಲಿಲ್ಲ, ಮೂರು ಗಂಟೆ ಆಗಿತ್ತು, ಮೂರು ಗಂಟೆ ಆಗ್ತಾ ಬಂತು. ಊಟ ಎಲ್ಲ ಆಗ್ಲಿಲ್ಲ ನಮ್ದು, ಊಟ ಎಲ್ಲ ಮಾಡಿ ಆಮೇಲೆ ಹೋಗ್ತೀವಿ. ಇಲ್ಲಿ ಫ್ಲೈಟ್ ಕಿಡ್ನಾಪ್ ಆಗಿದ್ದಾಳೆ ನೋಡ್ಬೋದು ನೀವು. ಎಲ್ಲ ನಾಲ್ಕು ಸೈಡ್ ಕೂಡ ನಾಲ್ಕು ಅಲ್ಲ ಎರಡು ಸೈಡ್ ಕೂಡ ನಾಲ್ಕು ಗುಂಡಗಳು ಕಿಡ್ನಾಪ್ ಮಾಡಿದ್ದಾರೆ. ಗುಂಡ ನೋಡಿ, ಒಬ್ಬನು ಪಿಸ್ತಲ್ ಕೂಡ ಇರಿದಿದ್ದಾನೆ. ಲಿವಿಟನ್ ಯಾವಾಗ್ಲು ಕಾಣುದಿಲ್ಲ ಅಲ್ವಾ ನಿಮ್ಗೆ, ಎಲ್ಲಿ ಕೂಡ ಹೋಗುವಾಗ ಇವತ್ತು ಕಾಣ್ತಾ ಇದ್ದಾನೆ ನೋಡಿ. ಮನೆಯಲ್ಲಿ ಇವತ್ತು ಸೌತೆಕಾಯಿ ಸಾರು ಹಾಗೂ ರೈಸ್ ಮಾಡಿಟ್ಟಿದ್ದಾರೆ. ನಾನು ಫ್ರೈಡ್ ರೈಸ್ ಮಾಡ್ಬೇಕಂತ ಎನಿಸಿದ್ದೆ, ಆದ್ರೆ ಲೇಟ್ ಆಯ್ತಲ್ವಾ, ಇನ್ನೂ ಆಗುದಿಲ್ಲ. ವೆಜ್ ಬೇಡ ಅಂತ ಅವಳಿಗೆ, ಚಿಕನ್ ಬೇಕಂತ. ಆಗದಿಂದ ಅಣ್ಣನ ತಲೆ ತಿಂತಾ ಇದ್ದಾಳೆ. ಚಿಕನ್ ತೆಗೆದುಕೊಳ್ಳುವ ಚಿಕನ್ ತೆಗೆದು ಚಿಕನ್ ತೆಗೆದು ಕೊಡಿ ಅಂತ ಹೇಳಿ. ನಾನು ವೆಜ್ ತಿಂತೀನಿ, ನಿನ್ನ ಆಗಲ್ಲ. ಓಕೆ, ಮನೆಗೆ ಹೋಗೋಣ ಅಲ್ಲ. ಮತ್ತೇನ್ ಮಾಡಿ, ಇಲ್ಲೇ ಕೂಲೋಣ. ಕೂಲೋಲ ದಸರಾ ಬಂತು, ಹಾಗಾಗಿ ಎಲ್ಲ ಮಂಗಳೂರು ನೋಡಿ ಲೈಟಿಂಗ್ ಹಾಕಿದ್ದಾರೆ. ನೈಟಿಗೆ ತುಂಬ ಚೆಂದ ಕಾಣುತ್ತೆ ಇಲ್ಲಿ. ಓಕೆ, ಇಲ್ಲಿ ಇವಾಗ ನಾವು ಡೀಸೆಲ್ ಹಾಕ್ಲಿಕ್ಕೆ ಅಂತ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ಇಲ್ಲಿಯ ಮೆಂಬರ್ಶಿಪ್ ತೊಗೊಂಡಿದ್ದಾರೆ, ಹಾಗಾಗಿ ಎಷ್ಟು ಸಲ ನಾವು ಇಲ್ಲಿ ಡೀಸೆಲ್ ಅಥವಾ ಪೆಟ್ರೋಲ್ ಹಾಕ್ಲಿಕ್ಕೆ ಬರ್ತೀವಿ ನೋಡಿ. ಮೆಂಬರ್ಶಿಪ್ ಮೆಂಬರ್ ಆದವರಿಗೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ. ಹೊಸದಾಗಿ ಇದು ಇಲ್ಲಿ ಒಂದು ಮಾಡಿದ್ದಾರೆ. ಎಲ್ಲಿ ಗೊತ್ತುಂಟ ಇದು ಬರುತ್ತೆ? ಉರುವಕ್ಕಿಂತ ಸ್ವಲ್ಪ ಮೊದಲು ಬರುತ್ತೆ ಇದು. ಇಲ್ಲಿ ಮೆಂಬರ್ಶಿಪ್ ನೀವು ತಗೊಂಡ್ರೆ ನಿಮಗೆ ಈ ರೀತಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿ ಅವರು ಕೊಡ್ತಾರೆ. ಇವಾಗ ಗಂಟೆ ಮೂರುವರೆ ಆಯ್ತು, ಲೇಟ್ ಆಯ್ತು. ಚಿಕನ್ ತರ್ಲಿಕ್ಕೆ ಲೇಟ್ ಆಯ್ತು, ಸ್ವಲ್ಪ ಹೊತ್ತು ಅಲ್ಲಿ ವೇಟ್ ಮಾಡಿದ್ವಿ. ಹಪ್ಪಳ ಉಂಟು ಹಾಗೂ ಸಾರು ಸೌತೆಕಾಯಿ
ಚಿಕನ್ ಪಾಪನ್ ಶೇಂಗಾ ಚಟ್ನಿ ಕಚ್ಚಂಬರ್ ಹಸುವಾಗಿದೆ ಬೇಗ ಊಟ ಮಾಡ್ತೀವಿ ಆಮೇಲೆ ಮಾತಾಡ್ತೇನೆ ಇವತ್ತು ತುಂಬಾ ಖುಷಿ ಆಯ್ತು ಆದರೆ ಹಾಗೇನೇ ಇವತ್ತು ತುಂಬಾ ದುಃಖನೂ ಆಯ್ತು ಒಂದು ಐಫೋನ್ ಸಿಗಲಿಲ್ಲ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ನೋಡೋಣ ಸಿಗ್ಬೋದು ನೆಕ್ಸ್ಟ್ ನಾಳೆ ಸಿಗುತ್ತೆ ಅಂತಾರೆ ನನ್ನ ಹಸ್ಬೆಂಡ್ ಹೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಇದು ಇಂಜೆಕ್ಷನ್ ಕೊಟ್ಟು ಕೈ ಎಲ್ಲ ನೋವು ತುಂಬಾ ಜ್ವರ ಬರುವ ಹಾಗೆ ಆಗಿದೆ ಖಂಡಿತ ಜ್ವರ ಬರಬಹುದು ನನಗೆ ಹಾಗೆ ಅನಿಸಿದ್ದೀನಿ ನಾನು ಯಾಕಂದ್ರೆ ತುಂಬಾ ಕೈ ನೋವು ಆಗ್ತಾ ಉಂಟು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಮೈ ಕೈ ನೋವು ಅಂತೆ ಆದ್ರೆ ನನಗೆ ಕೈ ತುಂಬಾ ನೋವು ಅವ್ರಿಗೆ ಕೈಯೆಲ್ಲ ಸ್ವೆಲ್ಲಿಂಗ್ ಬಂದಿದೆ ಏನಂತ ಗೊತ್ತಿಲ್ಲ ಆದ್ರೆ ನನಗೆ ತುಂಬಾ ನೋವು ಆಗ್ತಾ ಉಂಟು ನೋಡ್ಬೇಕು ಲೆವಿಟನ್ಗೆ ಅಷ್ಟಿಲ್ಲ ಹಾಗೂ ಪಜ್ಜಿಗೆ ಕೂಡ ಅಷ್ಟು ನೋವಿಲ್ಲ ನಮ್ಗಿಬ್ಬರಿಗೆ ಮಾತ್ರ ಅದರಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಉಂಟು ಓಕೆ ಯಾರಿಗೆಲ್ಲ ಹಾಯ್ ಹೇಳಿಕೊಂಡು ಹಾಯ್ ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಅಂತ ಅನಿಸಿದ್ದೀನಿ ಇನ್ನು ಕೂಡ ಸುಮಾರು ಜನರಿಗೆ ಹಾಯ್ ಹೇಳಿಕೊಂಡು ಆದರೆ ಮೊದಲು ಸ್ವಲ್ಪ ಇದ್ದವ್ರದ್ದು ನಾನು ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ನಾಳೆ ಇನ್ನು ಉಳಿದವ್ರದ್ದು ಕೂಡ ನಾನು ಹೇಳ್ತೀನಿ ಇವತ್ತು ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಮಾತ್ರ ನಾನು ಹಾಯ್ ಹೇಳ್ತಾ ಇದ್ದೀನಿ ಓಕೆ ತಾಶ್ ಹಾಯ್ ತಾಶ್ ಹೇಗಿದ್ದೀರಾ ನೀವು ಸರಸ್ವತಿಯವರೇ ಹಾಯ್ ಹೇಗಿದ್ದೀರಾ ಫರಾನ್ ಅವರ ಬರ್ಡೇ ಹಾಯ್ ಫರಾನ್ ವಿಶ್ ಯು ಹ್ಯಾಪಿ ಬರ್ಡೇ ನಿಮ್ಗೆ ಯಾವಾಗಲೂ ಚೆನ್ನಾಗಿರಿ ನೀವು ಲೀಡಿಯಾ ಫೆರ್ನಾಂಡಿಸ್ ಅವರೇ ಹಾಯ್ ಹೇಗಿದ್ದೀರಾ ನೀವು ಜಯಶ್ರೀ ಅಮೀನ್ ಅವರೇ ಹಾಯ್ ಸುಮಲತಾ ವಿ ಹಾಯ್ ಹೇಗಿದ್ದೀರಾ ಪಲ್ಲವಿಗೌಡ ಅವರೇ ಹಾಯ್ ಸಾನ್ವಿ ಸಾತ್ವಿಕ್ ಸೌಮ್ಯ ಶಂಕರ್ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ನೀವು ಸಕ್ವಾನ್ ಅವರ ಬರ್ಡೇ ಹಾಯ್ ಸಕ್ವಾನ್ ವಿಶ್ ಯು ಹ್ಯಾಪಿ ಬರ್ಡೇ ನಿಮ್ಗೆ ಯಾವಾಗಲೂ ಚೆನ್ನಾಗಿರಿ ನೀವು ಅಕ್ಷಯ್ ಶೆಟ್ಟಿ ಅವರೇ ಹಾಯ್ ಹೇಗಿದ್ದೀರಾ ತಾಚಿ ಅರ್ಮಾನ್ ಅಂಡ್ ಅದಾನ್ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ನೀವು ರಫಿಯಾ ನೂರ್ಜಾ ಶನೀಫ್ ಅಂಡ್ ಅಜ್ಜು ಹಾಯ್ ನಿಮಗೆ ಹೇಗಿದ್ರೆ ನೀವು ಓಕೆ ಇಷ್ಟು ಜನರಿಗೆ ಹೇಳಿದ್ದೀನಿ ಇನ್ನು ಕೂಡ ಸುಮಾರು ಜನ ಇದ್ದಾರೆ ನೆಕ್ಸ್ಟ್ ನಾನು ಹೇಳ್ತೀನಿ ಇವತ್ತು ತುಂಬ ತಲೆಯೆಲ್ಲ ನೋವಾಗ್ತಾ ಉಂಟು ನೆಕ್ಸ್ಟ್ ನಾನು ಎಲ್ಲರಿಗೆ ಸೇರಿ ಹಾಯ್ ಹೇಳ್ತೀನಿ ಯಾರು ಕೂಡ ಬೇಸರ ಮಾಡಬೇಡಿ ಓಕೆ ಇಷ್ಟರಲ್ಲಿ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್.